ದೇವಸ್ಥಾನ ಸಾಂಬಾರ್ ಅಂದರೆ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ? ನಾವು ಇದೇ ಥರ ಸೂಪರಾಗಿರೋ ಸಾಂಬಾರ್ನ ಮಾಡ್ಕೊಳ್ಬೇಕು ಅಂದ್ಕೊಳ್ತಾ ಇದ್ದೀರಾ? ನಾನು ನಿಮ್ಮ ಫುಡಿ ಫ್ರೆಂಡ್ ಸುನೀತಾ. ನಾನು ನಿಮಗೆ ದೇವಸ್ಥಾನದಲ್ಲಿ ಸಿಗುತ್ತಲ್ಲ ಸೇಮ್ ಅದೇ ಸಾಂಬಾರ್ನ ಮನೇಲಿ ಈಸಿಯಾಗಿ ಯಾವ ರೀತಿ ಮಾಡೋದನ್ನೋದನ್ನು ತೋರಿಸ್ತೀನಿ. ಅದಕ್ಕೆ ನಾನು ಕುಕ್ಕರ್ಗೆ ಒಂದು ಬೌಲು ತೊಗರಿಬೇಳೆನ ತೊಳೆದು ಹಾಕ್ಕೊಂಡಿದ್ದೀನಿ. ಕಡಲೆಕಾಳನ್ನ ಒಂದು ಬೌಲು ನೆನೆ ಇಟ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡಿದ್ದೀನಿ ಮೂರು ಬೌಲು. ಅರಿಶಿನ ಒಂದು ಸ್ಪೂನ್, ಎಣ್ಣೆ, ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಉಪ್ಪನ್ನ ಹಾಕಿ ಇದನ್ನು ಕೂಗಿಸ್ಕೊಳ್ತೀನಿ. ಇದು ಎರಡು ವಿಷಲ್ ಬಂದರೆ ಸಾಕು. ನೋಡಿ, ಇವಾಗ ಅಷ್ಟರಲ್ಲಿ ನಾನು ಒಗ್ಗರಣೆನ ರೆಡಿ ಮಾಡ್ಕೊಳ್ತೀನಿ. ಅದಕ್ಕೆ ನಾನು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ದಪ್ಪದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಒಂದು ಕಪ್ಪ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ತರಕಾರಿ ಹೆಚ್ಚಿಟ್ಕೊಂಡಿರೋಂಥದ್ನ ಆ್ಯಡ್ ಮಾಡೋಣ. ನಾನಿವಾಗ ಮೊದಲಿಗೆ ದಪ್ಪದಾಗಿ ಹೆಚ್ಚಿರೋ ಒಂದು ಕಪ್ ಕ್ಯಾರೆಟು, ಒಂದು ಕಪ್ ಆಲೂಗಡ್ಡೆ, ಒಂದು ಕಪ್ ಸೀ ಕುಂಬಳಕಾಯಿ ಮತ್ತು ಒಂದು ಕಪ್ಪು ಬೀನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಸಾಂಬಾರ್ನ ನಾಲ್ಕು ಜನಕ್ಕೆ ಮಾಡ್ತಾ ಇದ್ದೀನಿ. ನೀವು ಕಡಿಮೆ ಮಾಡ್ತೀರಾ ಅಂದರೆ ಅರ್ಧರ್ಧ ಬೌಲ್ ಬೇಕಾದ್ರೆ ಹಾಕ್ಕೊಂಡು ನೋಡಿ ಮಾಡ್ಕೊಳ್ಳಿ. ನೀವು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಕಪ್ಪು ಅವರೆಬೇಳೆನ ಆ್ಯಡ್ ಮಾಡಿ ಮತ್ತೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಅವರೆಬೇಳೆ ನಾನು ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ, ಬೇಗ ಮೆತ್ತಗಾಗತ್ತೆ ಅಂತ. ಮತ್ತೆ ಇವಾಗ ಇದಕ್ಕೊಂದು ಮುಚ್ಚಳನ ಮುಚ್ಚಿ ಒಂದು 5 ಮಿನಿಟ್ಸ್ ಇದನ್ನು ಚೆನ್ನಾಗಿ ಹಬೆಯಲ್ಲಿ ಬೇಯಿಸ್ಕೊಳ್ಬೇಕು. ನೋಡಿ, ಈಗ 5 ನಿಮಿಷ ಆಗಿದೆ. ನಾನು ಇವಾಗ ಟೊಮೆಟೋನ ಹಾಕ್ಕೊಳ್ತಾ ಇದ್ದೀನಿ, ಒಂದು ಕಪ್ ಟೊಮೆಟೊ. ಒಂದು 2-3 ಟೊಮೆಟೊನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ. ನೋಡಿ, ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಫ್ರೈ ಮಾಡಿ 1/2 ಸ್ಪೂನು ಉಪ್ಪನ್ನ ಆ್ಯಡ್ ಮಾಡ್ತೀನಿ. ಒಂದ್ಸಲ ಮಿಕ್ಸ್ ಮಾಡಿ ಈಗ ಇದಕ್ಕೆ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನು ನಾನು ನೆನೆ ಇಟ್ಟಿದ್ದೆ, ಅದನ್ನು ಈಗ ಹಾಕ್ಕೊಳ್ತೀನಿ. ಈ ಸಾಂಬಾರ್ ಮುದ್ದೆ ಮತ್ತು ಅನ್ನಕ್ಕಂತೂ ಸೂಪರಾಗಿರುತ್ತೆ. ಈ ಥರ ಸಾಂಬಾರ್ ಮಾಡೋದ್ರಿಂದ ಹೆಲ್ದಿಯಾಗೂ ಇರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ನಾನೀಗ ಇದಕ್ಕೆ ಮಸಾಲೆ ಪುಡಿಗಳನ್ನು ಹಾಕ್ಕೊಳ್ತೀನಿ. ಅರಿಶಿನ ಪುಡಿ ಸ್ವಲ್ಪ, ಮತ್ತು 1 ಸ್ಪೂನ್ ಖಾರದ ಪುಡಿ, 2 ಸ್ಪೂನು ಸಾಂಬಾರ್ ಪುಡಿನ ನಾನು ಈಗ ಹಾಕ್ಕೊಳ್ತಾ ಇದ್ದೀನಿ. ನಾನು ಖಾರದ ಪುಡಿ ಮತ್ತು ಸಾಂಬಾರ್ ಪುಡಿನ ಸಪ್ರೇಟ್ ಮಾಡಿ ಇಟ್ಕೊಂಡಿರೋದ್ರಿಂದ ಸಪ್ರೇಟಾಗಿ ತೋರಿಸ್ತಾ ಇದ್ದೀನಿ. ನೀವು ಮಿಕ್ಸಲ್ಲಿ ಏನಾದರೂ ಮಾಡ್ತೀರಾ ಅಂದರೆ 3 ಸ್ಪೂನ್ನ ಹಾಕ್ಕೊಳ್ಳಿ. ಇದಕ್ಕೆ ಒಂದು ಬೌಲ್ ನೀರನ್ನ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಾಡಿಕೊಂಡು ನಾನು ಒಂದು ಲಿಡ್ನ ಮುಚ್ಚಿ ಇದನ್ನು 5 ಮಿನಿಟ್ಸ್ ಮತ್ತೆ ಕುದಿಸ್ಕೊಳ್ತೀನಿ. 5 ನಿಮಿಷ ಆದಮೇಲೆ ಈ ರೀತಿ ಆಗಿದೆ. ನಾನು ಇದಕ್ಕೆ ತೊಗರಿಬೇಳೆ ಮತ್ತು ಕಡಲೆಕಾಳು ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಒಂದು ಬೌಲ್ ನೀರನ್ನ ಹಾಕ್ಕೊಂಡು ಒಂದು ಕುದಿ ಕುದಿಸ್ಕೊಳ್ಳೋಣ. ಈಗ ಆಲ್ಮೋಸ್ಟ್ ರೆಡಿಯಾಗಕ್ಕೆ ಬಂದಿದೆ. ಈ ಟೈಮಲ್ಲಿ ನಾವು ಕಾಯಿ ತುರಿನ ಹಾಕ್ಕೊಳ್ಬೇಕು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ನಮ್ಮ ದೇವಸ್ಥಾನ ಸ್ಟೈಲಿನ ಸಾಂಬಾರ್ ರೆಸಿಪಿ ರೆಡಿ ಆಗುತ್ತೆ. ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡೋಣ. ಅದಕ್ಕೆ ನಾನು ಇಲ್ಲೊಂದು ಚಿಕ್ಕ ಕಡಾಯಿ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ನಂತರ ಒಂದು 1/2 ಚಮಚದಷ್ಟು ಸಾಸಿವೆ ಹಾಕಿದ್ದೀನಿ. ಅದು ಚಟಪಟ ಅಂತ ಸಿಡಿದಷ್ಟೊತ್ತಿಗೆ ಒಂದು 1/2 ಸ್ಪೂನ್ ಜೀರಿಗೆನ ಹಾಕ್ಕೊಳ್ಳೋಣ. ಅಚ್ಚೂರು ಫ್ರೈ ಆಗಿದ ತಕ್ಷಣನೇ 2 ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕಿ ಚುಟುಕಿ ಹಿಂಗನ್ನು ಹಾಕ್ತೀನಿ. ಒಂದ್ಸಲ ಫ್ರೈ ಮಾಡಿಕೊಂಡ್ರೆ ಒಗ್ಗರಣೆ ರೆಡಿಯಾಗಿದೆ. ಇದನ್ನು ನಾವು ರೆಡಿ ಮಾಡ್ಕೊಂಡಿರೋಂತಹ ಸಾಂಬಾರ್ಗೆ ಹಾಕಿದ್ರೆ ನಮ್ಮ ದೇವಸ್ಥಾನದ ಶೈಲಿಯ ಸಾಂಬಾರು ರೆಡಿಯಾಗುತ್ತೆ ಸರ್ವ್ ಮಾಡೋಕ್ಕೆ. ನೋಡಿ, ಎಷ್ಟು ಈಸಿ ಇದೆ ಅಲ್ವಾ? ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಮಾಡ್ತಿರಲ್ಲ. ಇದೇ ರೀತಿ ಬೇರೆ ಬೇರೆ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.